ದೇವಿ, ಈಗ ನಾವು ಶಾಲಿನಿ ಬಗ್ಗೆ ಮಾತಾಡ್ಬೇಕು. ಯಾರು ನಮ್ ನ್ಯೂಸ್ ರೀಡರ್ ಶಾಲಿನಿನಾ? ಏ ದೆವ್ವ ಇದೆಯಲ್ಲ ಆ ಶಾಲಿನಿ ಬಗ್ಗೆ. ಶಾಲಿನಿ ದೆವ್ವ ಅಂತೀಯ ನೀನು? ಅಯ್ಯೋ, ನಿನ್ನ ಮುಖ ಮುಚ್ಚ, ನಿನ್ನ ಮುಖಕ್ಕೆ ಒಂದಷ್ಟು ಗುಡಿಸಿ ರಂಗೋಲಿ ಇಟ್ಟು ಒಂದು ಬಟ್ಟಿಡ. ಏಯ್, ನಾನು ಹೇಳಕ್ಕೊಟ್ಟಿರೋದು ನಮ್ಮ ನ್ಯೂಸ್ ರೀಡರ್ ಶಾಲಿನಿ ಬಗ್ಗೆ ಇಲ್ಲ, ಅವಳ ಬಗ್ಗೆ. ದೆವ್ವ ಗೆವ್ವ ನಾನು ಅಂದೆ ಅಂತ ಅಂದಿಗಿಂದ ಬಿಟ್ಟು ಆಮೇಲೆ ಬಂದು ಗುಂಬಿಡ್ತಾಳೆ. ಆ ದೇವಿ, ನಾನು ಹೇಳಕ್ಕೊಟ್ಟಿದ್ದು ಆ ಶಾಲಿನಿ ಬಗ್ಗೆ ಅಲ್ಲ, ಈ ಪಿಕ್ಚರ್ ರಿಲೀಸ್ ಆಗಿದೆಯಲ್ಲ ಶಾಲಿನಿ ಅಂತ, ಆ ಪಿಕ್ಚರ್ ಬಗ್ಗೆ. ಓಹೋ, ಟೈಟಲ್. ಹಾ, ಟೈಟಲ್ ಈಗ ಅರ್ಥ ಆಯ್ತಾ? ಅನ್ಎಜುಕೇಟೆಡ್ ಟೂಬ್ಲೆಟ್. ಶಾಲಿನಿ ದೇವಿ ಅಂದಾಗೆ ಈ ಶಾಲಿನಿ ಚಿತ್ರ ಇದೆಯಲ್ಲ, ಇದು ನಾರ್ಮಲ್ ಆಗಿ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲೇ ಮಾಡಿದ್ದಾರೆ. ನಾವು ಹಿಂದೆ ಒಂದು ಚಿತ್ರದ ಬಗ್ಗೆ ಮಾತಾಡಿದ್ವಿ, ಕರ್ವ ಅಂತ. ಅದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಹೊಸ ತರನಾದ ಒಂದು ಸ್ಕ್ರೀನ್ ಪ್ಲೇನ ಉಪಯೋಗಿಸ್ಕೊಂಡು ಸಸ್ಪೆನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ರು. ಆದರೆ ಇಲ್ಲಿ ಮಾಮೂಲಿ ಈ ಒಂದು ಚಿತ್ರದಲ್ಲಿ ಮಾಮೂಲಿಯಾಗಿ ನಡೆಯುವಂತ ಒಂದು ಅತ್ಯಾಚಾರ. ಆ ಒಂದು ಅತ್ಯಾಚಾರ ಹೆಂಗೋ ಮಾಮೂಲಿ ಆಗುತ್ತೆ. ಅಯ್ಯೋ, ಮಾಮೂಲಿ ಅಂತಂದ್ರೆ ದಿನಕ್ಕೆ 4-5 ನಡೀತಾನೆ ಇರ್ತವೆ. ಏನು ಶಿಕ್ಷೆ ಕೊಟ್ರಿ, ಏನೋ ಯಾರು ತಿದ್ಕೋತಾ ಇಲ್ಲ. ಅದಕ್ಕೆ ಈ ಒಂದು ಸ್ಟೋರಿನಲ್ಲಿ ಆ ಒಂದು ಅತ್ಯಾಚಾರಕ್ಕೆ ಒಳಗಾದ ಬಾಲೆ ಇರ್ತಾಳಲ್ಲ, ಅವಳು ದೆವ್ವ ಆಗಿ ಅವಳ ಮೇಲೆ ಅತ್ಯಾಚಾರ ಮಾಡಿದವ್ರ ಮೇಲೆ ಸೇಡ್ನ ತೀರಿಸ್ಕೊಳ್ಳೋಕ್ಕೆ ಶಾಲಿನಿ ದೆವ್ವ ಆಗಿ ನಿಲ್ತಾಳೆ. ನಿಜಕ್ಕೂ ಕೂಡ ಆ ಒಂದು ಕತೆ ರೋಚಕವಾಗಿದೆ. ಯಾಕೆಂದರೆ ಸರ್ಕಾರದವರು ಒಂದು ಕ್ರಿಟಿಕಲ್, ತುಂಬ ಕ್ರೂರತನವಾದಂಥ ಒಂದು ದೃಶ್ಯನ ಕೊಟ್ಟರೆ ಸರಿ ಹೋಗುತ್ತೆ, ಬಟ್ ಆ ಥರದ್ದು ಯಾವುದೂ ಇಲ್ಲವಲ್ಲ. 14 ವರ್ಷ ಸಜ್ಜೆ, ಅದು ಮುಗಿಸ್ಕೊಂಡು ಆರಾಮಾಗಿ ಬಂದುಬಿಡ್ತಾರೆ ರೇಪ್ ಮಾಡಿದವರು. ಹಾಗಾಗಿ ದೆವ್ವಕ್ಕೆ ಅದೆಲ್ಲ ಇಷ್ಟ ಆಗಲ್ಲ, ನನ್ನೇ ರೇಪ್ ಮಾಡಿ ಸಾಯಿಸಿದಾರಲ್ಲ ಅನ್ಕೊಂಡು ಆ ದೆವ್ವ ಅವ್ರದ್ದೇನೇನೆಲ್ಲ ಮಾಡುತ್ತೆ ಅನ್ನೋದನ್ನು ಈ ಒಂದು ಚಿತ್ರದಲ್ಲಿ ಹೇಳಕ್ಕೊರಟಿದ್ದಾರೆ, ಹೇಳಿದ್ದಾರೆ. ಹಾ, ನಿಜಕ್ಕೂ ಕೂಡ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಎಲ್ಲ ಹೇಳೋದೆಲ್ಲ ಹೇಳಾಗೋದ್ಮೇಲೆ ನಾನೇನು ಹೇಳಿ? ಅಲ್ಲ, ಒಬ್ಬ ಮಹಿಳೆಯಾಗಿ ಏನು ಹೇಳ್ತೀರಾ? ಮಹಿಳೆಯಾಗಿ ಹೇಳೋದೇನು, ಈ ತರ ಕೆಲಸ ಆಗಬಾರ್ದು ಅನ್ನೋದನ್ನ ಹೊಸಬರು ತಂಡ ಒಂದು ಚಿತ್ರವನ್ನಾಗಿ ಮಾಡಿ ತೋರಿಸಿದೆ. ಸೊ ಸಾಮಾನ್ಯವಾಗಿ ಈ ರೀತಿ ಎಲ್ಲ ಅತ್ಯಾಚಾರ ಆದಾಗ ಮಹಿಳೆಯ ಮನಸ್ಥಿತಿ ಹೇಗಿರುತ್ತೆ, ಏನೆಲ್ಲ ಅವಳು ಫೇಸ್ ಮಾಡ್ತಾಳೆ, ಇಂಥ ಟೈಮಲ್ಲಿ ಸಾವನ್ನ ಅಪ್ಪಿದಾಗ ಯಾವ ರೀತಿ ರೋಷ, ಪ್ರತೀಕಾರ, ದ್ವೇಷ ಎಲ್ಲ ತೀರಿಸ್ಕೋಬೇಕು ಅಂತ ಹೇಗೆ ಪ್ರಿಪೇರ್ ಆಗುತ್ತೆ ಒಂದು ಪ್ರೇತ ಆತ್ಮ ಅನ್ನೋದನ್ನ ತೋರಿಸಿದ್ದಾರೆ. ಸಾಕಷ್ಟು ಭಯ ಆಗುತ್ತೆ, ಆ ಭಯ ನಿನ್ ಮೇಲೂ ಯಾಕೋ ವರ್ಕೌಟ್ ಮಾಡ್ದಂಗೆ ಇದೆ. ನೀನು ಹೇಳ್ತಾ ಇರೋ ಸ್ಟೋರಿ ನೋಡಿದ್ರೆ ನಿಂಗೂ ಯಾಕೋ ಸಖತ್ ಭಯ ಆಗಿದೆ ಅಂತ ಅನ್ಸುತ್ತೆ. ಸೊ ಮತ್ತಾರು ಸಮಾಜದಲ್ಲಿ ಈ ತರ ಮಾಡಬಾರ್ದು ಅಂತ ಈ ವಿಧವಾದಂತಹ ಸಿನಿಮಾ ಮಾಡಿದ್ದಾರೆ. ನಿಂಗೂ ಕೂಡ ಇದು ನಾನೇನ್ ಮಾಡ್ಲಿ ಈ ಅವಸ್ಥೆಯಲ್ಲಿ? ಸುಮ್ಮನ್ ಕಾಮಿಡಿ ಮಾಡ್ತೀರಾ, ನಾವ್ ಹಿಂಗ್ ಟೆಚ್ಚು ಮಾಡಕ್ಕಾಗಲ್ಲ. ಇನ್ನು ಜನ ಗೊತ್ತಿಲ್ಲ ಇಂಥ ಕೆಲಸ ಮಾಡೇ ತಾವ್ ಹಿಂಗಾಗಿರೋದು ಅಂತ. ಅಯ್ಯಯ್ಯೋ, ತುಂಬ ಖುಷಿಯಾಯಿತು ಸರ್ ನಿಮಗೆ. ನಿಜವಾಗ್ಲು ಇಷ್ಟು ರೆಸ್ಪಾನ್ಸಿಬಲ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ ನೋಡಿ, ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಮೀರಿ ಹೋಗ್ತಾ ಇದೆ. ತುಂಬ ಖುಷಿ ಆಯಿತು ಸರ್. ಸರ್ ಇದು ಚೆನ್ನಾಗಿದೆ ನೋಡ್ಬೋದು ಸರ್. ಸೂಪರ್ ಆಗಿದೆ ಸರ್. ಸಮಾಜಕ್ಕೊಂದು ಮೆಸೇಜ್ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಮಾರ್ನಿಂಗ್ ಶೋಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಖಂಡಿತ ಇದೇ ಥರ ರೆಸ್ಪಾನ್ಸ್ ಸಿಕ್ಕಲಿ, ನಮ್ಮ ಸಿನಿಮಾನು 100 ದಿವಸ ಆಚರಿಸಲಿ ಅಂತ ನಾನು ಬಯಸ್ತೇನೆ. ದೇವಿ, ಈಗ ನಾವು ಮೊಮ್ಮಗನ ಬಗ್ಗೆ ಮಾತಾಡೋಣ. ಯಾರ್ದು? ನಂದು ನಿಂದು? ಅಯ್ಯ, ಕೇಳತ್ ನೋಡು, ನಮ್ಗೆ ಇನ್ನ ಮ್ಯಾರೇಜ್ ಆಗಿಲ್ಲ, ನಮ್ಮಿಬ್ಬರಿಗೂ ಮದುವೆ ಆಗಿ ಒಂದು 2 ಡಜನ್ ಮಕ್ಕಳಾಗಿ. ಹಲೋ, ಎಕ್ಸ್ಕ್ಯೂಸ್ ಮಿ, ಪಿಕ್ಚರ್ ಸ್ಟೋರಿ ಮುಂದುವರೆಸಿ. ಏನು ಗಣೇಶ್ವರದ ಫ್ಲೋ ಡೈಲಾಗ್ ಹೊಡ್ಕೊಳ್ಳೋಣ ಅನ್ಕೊಂಡ್ರೆ ಓಕೆ ಬಿಡಿ, ಪರವಾಗಿಲ್ಲ. ಹಾ, ಅದೇ ಪಿಕ್ಚರ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮಗೂ ನಿಮಗೂ ಮೊಮ್ಮಗ ಹುಡ್ತಾನಲ್ಲ, ಸಾರಿ ಅದಲ್ಲ, ರಂಗಣ್ಣ ರಘೋರ್ ಮೊಮ್ಮಗನ ಬಗ್ಗೆ ಮಾತಾಡ್ಬೇಕು. ಮಿಸ್ಟರ್ ಮೊಮ್ಮಗ ಅನ್ಕೊಂಡು ರಂಗಣ್ಣ ರಘೋರ್ ತಾತ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾಗಿ ಈ ಚಿತ್ರ ಮೂಡಿ ಬಂದಿದೆ. ಕಾಮಿಡಿ ಔಟ್ ಆ್ಯಂಡ್ ಔಟ್, ಅದ್ರ ಜೊತೆ ಸೆಂಟಿಮೆಂಟ್ ಪ್ರತಿಯೊಂದು ಇದೆ. ರಂಗಣ್ಣ ರಘೋರ್ನ ಈ ಥರದ ಒಂದು ಪಾತ್ರದಲ್ಲಿ ನೋಡಿ ನನಗೆ ತುಂಬಾ
ಥ್ರಿಲ್ ಖುಷಿ ಆಗೋಯ್ತು. ಅದ್ರ ಜೊತೆಗೆ ಒಟ್ಟೆ ಪರ್ಫಾರ್ಮೆನ್ಸ್ ದೇವಿ, ಈ ಚಿತ್ರ ರೀಮೇಕ್ ಆಗಿದ್ರು ಕೂಡ ಕನ್ನಡಕ್ಕೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ನಿಜಕ್ಕೂ ಒಂಥರ ಟಚಿಂಗ್ ಲೇಬಲ್ ನೋಡಿ ತುಂಬಾ ಫೀಲ್ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ. ನಿಜಕ್ಕೂ ಚಿತ್ರದಲ್ಲಿ ಪರ್ಫಾರ್ಮೆನ್ಸ್ ಆ ರೀತಿ ಇದೆ. ರೀಮೇಕ್ ಆದ್ರೂ ಕೂಡ ತುಂಬಾ ಅದ್ಭುತವಾಗಿ ಪಿಕ್ಚರ್ನ ತೆಗೆದಿದ್ದಾರೆ. ನೀನು ಹೇಳೋ ಹಂಗೆ ಚಿತ್ರದಲ್ಲಿ ಯಾವ ಒಂದು ಜನರೇಷನಲ್ಲಿ ಯಾವ ರೀತಿ ಬಿಹೇವಿಯರ್ಸ್ ಇರುತ್ತೆ ಅದನ್ನ ಹೇಗೆ ಸಹಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಮೊಮ್ಮಗ ಈಗಿನ ಜನರೇಷನ್ ಮೊಮ್ಮಗ, ತಾತ ಆಗಿನ ಜನರೇಷನ್ ತಾತ. ಸೊ ಏನಾಗುತ್ತೆ, ಮಧ್ಯದಲ್ಲಿ ಸಾಕಷ್ಟು ಒಂದು ಏಜ್ ಗ್ಯಾಪ್ ಇರುತ್ತೆ. ಇಂಥ ಟೈಮಲ್ಲಿ ಈಗಿನ ಜನರೇಷನ್ ಅವರು ಆಗಿನ ಜನರೇಷನ್ ಅವ್ರನ್ನ ಯಾವ ರೀತಿ ಸಹಿಸ್ಕೊಳ್ತಾರೆ, ಅವ್ರು ಮಾಡುವಂಥ ಚಿಕ್ಕ ಪುಟ್ಟ ಮಿಸ್ಟೇಕ್ಸಿಂದ ಇವರು ಯಾವೆಲ್ಲ ಪೇಚಕ್ಕೆ ಸಿಗಾಕೊಳ್ತಾರೆ, ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದೇ ಚಿತ್ರದ ಮೇನ್ ಸ್ಟೋರಿ. ಸೊ ಇದರಲ್ಲಿ ರಂಗಾಯಣ ರಘು ಅವರು ತುಂಬಾ ಬ್ಯೂಟಿಫುಲ್ ಆಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈಗಿನ ಕಾಲದಲ್ಲಿ ಯಾರು ಕೂಡ ತಂದೆ ತಾಯಿಗೆ ಬೆಲೆ ಜಾಸ್ತಿ ಕೊಡಲ್ಲ, ಅವ್ರ ಫೀಲಿಂಗ್ಸ್ನೇ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಬಟ್ ತಾತನ ಫೀಲಿಂಗ್ಸ್, ಅಜ್ಜಿ ತಾತನ ಫೀಲಿಂಗ್ಸ್ ಯಾರಿಗೆ ತಾನೇ ಅರ್ಥ ಆಗುತ್ತೆ. ಆದರೂ ಕೂಡ ಚಿತ್ರದಲ್ಲಿ ಮೊಮ್ಮಗ ತಾತ ಮಾಡುವಂಥ ಸಿಲಿ ಸಿಲಿ ಮಿಸ್ಟೇಕ್ಸ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದೇ ಚಿತ್ರದ ಹೈಲೈಟ್. ಮಕ್ಕಳಕ್ಕೊಂದಷ್ಟು ತುಂಬ ಸರಿಯ ಪಕ್ಕದಲ್ಲಿ ನಿಂತಿರೋ ನನ್ನ ಫೀಲಿಂಗ್ಸ್ ನಿಂಗೆ ಅರ್ಥ ಆಗ್ತಿಲ್ಲ, ಇನ್ನು ತಾತ ಫೀಲಿಂಗ್ಸು ಈಗಿನ ಜನ್ರೇಷನ್ ಮೊಮ್ಮನಿಗೆ ಅರ್ಥ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಸತ್ತು ಹೊಗೆ ಹಾಕೊಂಡವ್ರ ಫೀಲಿಂಗ್ಸ್ ಯಾವನಿಗೆ ಬೇಕು? ಜಸ್ಟ್ ಲೈಕ್ ದಟ್. ಏನು ಇವಾಗ ನಿಂಗೆ ಏನಾಗ್ಬೇಕು? ಏನಿಲ್ಲಮ್ಮ, ಸುಮ್ನೆ ಬೀರು. ಯಾರಕ್ಕ ಆ ಹುಡುಗ? ಅಪ್ಪಟ ಕನ್ನಡಿಗಂತರ ಇದ್ದಾನೆ, ಬಂಗಾರದಂತ ಹುಡುಗ. ಮೊದಲನೇ ಸಲ ನಮ್ ತಾತ ಬೆಂಗಳೂರಿಗೆ ಬರ್ತಾರೆ. ಪಾಪ ಬರ್ಬೇಕಾದ್ರೆ ಯಾವ ಕಂಡೀಷನ್ ಬರ್ತಾರೋ ಏನೋ. ಅವ್ರೇ ನಡೆಯಕ್ಕಾಗದೆ ಊರ್ಗಲ್ ಇಟ್ಕೊಂಡ್ ಬರ್ತಾರೆ ಅನ್ಕೊಂಡಿದ್ಯಾ? ಗೆಡ್ಡೆ ಗೆಣಸು ರಾಗಿ ಮುದ್ದೆ ತಿಂದು ಬೆಳೆಸಿರೋ ದೇಹ ಅದು, ಅವ್ರು ಹೋಗಿ ಹೊಡೆದ್ರು ಅನ್ಕೋ. ಎಷ್ಟನ್ ವೇಟ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಏನು ಹೇಳ್ತಿದ್ಯಾ? ನಿಮ್ ತಾತ ಏನ್ ಮಾಡಿದಾರ್ ಗೊತ್ತಾ? ಹೇಳು, ಏನ್ ಮಾಡಿದ್ರು?